ಬಿಜೆಪಿ ಸರ್ಕಾರದ ವೈಫಲ್ಯಗಳು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಷ್ಮಾ ಅರ್ಷಾದ್. ಗೆಳೆಯರೇ, 2018 ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೂ ಬಹುಮತ ಸಿಗದ ಕಾರಣ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಸೇರಿ ಸಮ್ಮಿಶ್ರ ಸರ್ಕಾರ ರಚಿಸಿದ್ವು. ಆದರೆ ಈ ಸರ್ಕಾರ ಹೆಚ್ಚು ದಿನ ಉಳಿಯಲಿಲ್ಲ. ಕಾಂಗ್ರೆಸ್ನ 14 ಶಾಸಕರು ಹಾಗೂ ಜೆಡಿಎಸ್ನ 3 ಶಾಸಕರು ಆಪರೇಷನ್ ಕಮಲಕ್ಕೊಳಗಾದರು. ಈ ಮೂಲಕ 2019 ಜುಲೈ 26ರಂದು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ರಚನೆಯಾಯಿತು. ಅಂದು ಯಡಿಯೂರಪ್ಪ ಸಿಎಂ ಆಗಿ ಅಧಿಕಾರ ಸ್ವೀಕರಿಸಬೇಕಾದರೆ ಜನಪರ ಆಡಳಿತ ನೀಡೋದಾಗಿ ಭರವಸೆ ನೀಡಿದರು. ಆದರೆ ಅವರು ಅಧಿಕಾರಕ್ಕೆ ಬಂದ ಮೇಲೆ ಅವರ ಮಗ ವಿಜಯೇಂದ್ರ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಿದ್ದಾರೆ ಅಂತ ಸ್ವಪಕ್ಷೀಯರೇ ಆರೋಪಿಸಿದರು. ಇಂತಹ ಆರೋಪಗಳಿಂದ ಮುಕ್ತಗೊಳ್ಳಲು ಹಾಗೂ ಯಡಿಯೂರಪ್ಪ ಅವಧಿಯಲ್ಲಿ ನಡೆದ ಅವ್ಯವಹಾರ, ಆಡಳಿತ ವೈಫಲ್ಯ, ಪಕ್ಷದೊಳಗಿನ ಆಂತರಿಕ ಕಚ್ಚಾಟವನ್ನ ಮುಚ್ಚಿಹಾಕಲು ಹೈಕಮಾಂಡ್ ಬಸವರಾಜ ಬೊಮ್ಮಾಯಿಯವರನ್ನ ಸಿಎಂ ಆಗಿ ನೇಮಿಸಿತು. ಬೊಮ್ಮಾಯಿಯವರನ್ನ ಸಿಎಂ ಆಗಿ ನೇಮಿಸಿದ್ರೆ ಪಕ್ಷದೊಳಗಿನ ಆಂತರಿಕ ಕಚ್ಚಾಟ ನಿಲ್ಲುತ್ತೆ ಅಂತ ಹೈಕಮಾಂಡ್ ಭಾವಿಸಿತು. ಆದರೆ ಪಕ್ಷದಲ್ಲಿ ಮತ್ತಷ್ಟು ಗೊಂದಲಗಳು ಸೃಷ್ಟಿಯಾದವು. ಬಿಟ್ಕಾಯಿನ್ ಹಗರಣ, 40% ಕಮಿಷನ್ ಸೇರಿ ರಾಜ್ಯ ಸರ್ಕಾರದ ವಿರುದ್ಧ ಗಂಭೀರ ಆರೋಪಗಳು ಕೇಳಿಬಂದವು. ಈ ಎಲ್ಲ ಹಗರಣಗಳು ಮಾಧ್ಯಮಗಳಲ್ಲಿ ವರದಿಯಾಗಿ ಜನರು ಎಚ್ಚೆತ್ತು ಸರ್ಕಾರದ ವಿರುದ್ಧ ತಿರುಗಿಬಿದ್ರು. ಈ ಎಲ್ಲ ವೈಫಲ್ಯಗಳನ್ನ ಮುಚ್ಚಿಹಾಕುವ ಸಲುವಾಗಿ ಜನಪ್ರತಿನಿಧಿಗಳು ಹಿಜಾಬನ್ನ ಮುನ್ನೆಲೆಗೆ ತಂದು ಧರ್ಮ ಧರ್ಮಗಳ ನಡುವೆ, ಜಾತಿ ಜಾತಿಗಳ ಮಧ್ಯೆ ವಿವಾದವನ್ನ ಸೃಷ್ಟಿಸುತ್ತಿದ್ದಾರೆ. ಹಾಗಾದ್ರೆ ಬನ್ನಿ, ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಸರ್ಕಾರ ಜಾರಿಗೆ ತಂದಿರುವ ಯೋಜನೆಗಳ ಹಾಗೂ ಆಡಳಿತ ವೈಫಲ್ಯಗಳ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಯೋಣ. 2019 ಜುಲೈ 26ರಂದು ಸಮ್ಮಿಶ್ರ ಸರ್ಕಾರ ಪತನಗೊಂಡು ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರ ರಚನೆಯಾಯಿತು. ಅಂದಹಾಗೆ ಈ ಸರ್ಕಾರ ರಚನೆಗೆ ಯಾವುದೇ ಜನಾದೇಶವಿರಲಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರುವ ಸಂಗತಿ. ಭ್ರಷ್ಟಾಚಾರ ಮತ್ತು ಕಪ್ಪು ಹಣದ ಮೂಲಕವೇ ರಚಿತವಾದ ಸರ್ಕಾರ ಕಳೆದ 2.5 ವರ್ಷಗಳಿಂದ ದುರಾಡಳಿತ, ಅನೀತಿ ಮತ್ತು ಭ್ರಷ್ಟಾಚಾರದಿಂದ ಕುಖ್ಯಾತಿ ಗಳಿಸಿದೆ. ಇದಕ್ಕೆ ತಾಜಾ ಉದಾಹರಣೆ ಮುಖ್ಯಮಂತ್ರಿ ಬದಲಾಗುವ 3 ದಿನದ ಮೊದಲು ಬಡವರ ಮಕ್ಕಳ ಪೌಷ್ಟಿಕಾಂಶ ಹೆಚ್ಚಿಸೋದಕ್ಕಾಗಿ ಮೀಸಲಿಟ್ಟ ಮೊಟ್ಟೆಯ ಹಣವನ್ನು ಈ ಸರ್ಕಾರ ನುಂಗಿ ನೀರು ಕೊಡ್ತಿದೆ. ಕೋವಿಡ್ನಿಂದ ಮೃತಪಟ್ಟ ಹೆಣಗಳ ಮೇಲೆಯೂ ಬಿಜೆಪಿ ಸರ್ಕಾರ ಭ್ರಷ್ಟಾಚಾರ ಮಾಡಿದೆ. ಆಕ್ಸಿಜನ್ ಇಲ್ಲದೆ ಚಾಮರಾಜನಗರ, ಬೆಂಗಳೂರು, ಕಲಬುರಗಿ, ಕೋಲಾರ ಮುಂತಾದ ಕಡೆ ಜನರು ಮೃತಪಟ್ಟರು. ಆದರೆ ಬಿಜೆಪಿ ಸರ್ಕಾರ ದೇಶದಲ್ಲಿ ಆಕ್ಸಿಜನ್ ಕೊರತೆಯಿಂದ ಯಾರೊಬ್ಬರೂ ಮರಣ ಹೊಂದಿಲ್ಲ ಎಂದು ಹೇಳಿತು. ಚಾಮರಾಜನಗರ ದುರಂತದ ಬಗ್ಗೆ, ಆಕ್ಸಿಜನ್ ಇಲ್ಲದೆ ಜನರು ಮರಣ ಹೊಂದುತ್ತಿರುವ ಬಗ್ಗೆ ದೇಶದ ನ್ಯಾಯಾಲಯಗಳು ಸರ್ಕಾರಗಳನ್ನು ತರಾಟೆಗೆ ತೆಗೆದುಕೊಂಡವು. ತಜ್ಞರು 2020 ನವೆಂಬರ್ 30ರಂದೇ ಕೋವಿಡ್ 2ನೇ ಅಲೆಯ ಕುರಿತು ವರದಿ ನೀಡಿತು. ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಲು ಕನಿಷ್ಠ 5 ತಿಂಗಳು ಕಾಲಾವಕಾಶವಿದ್ದರೂ ಸರ್ಕಾರ ಯಾವುದೇ ಕ್ರಮಗಳನ್ನು ಕೈಗೊಳ್ಳಲಿಲ್ಲ. ವೆಂಟಿಲೇಟರ್ಗಳ ಖರೀದಿಯಲ್ಲೂ ಭಾರೀ ಭ್ರಷ್ಟಾಚಾರ ನಡೆಯಿತು. ಬಹುತೇಕ ವೆಂಟಿಲೇಟರ್ಗಳು ಕಳಪೆಯಾಗಿದ್ದಕ್ಕೆ ಆಸ್ಪತ್ರೆಗೆ ವಿತರಿಸದೆ 909 ವೆಂಟಿಲೇಟರ್ಗಳು ಗೋದಾಮುಗಳಲ್ಲಿ ಧೂಳಿಡುವಂತೆ ಮಾಡಿದ್ರು. ಇದರಿಂದ ಅಸಂಖ್ಯಾತ ಜನ ವೆಂಟಿಲೇಟರ್ಗಳಿಲ್ಲದೆ ಸಾಯುವಂತಾಗಿತ್ತು. ರಾಜ್ಯದ ರೋಗಿಗಳು ಆಕ್ಸಿಜನ್ಗಾಗಿ ಬೀದಿ ಬೀದಿಗಳಲ್ಲಿ ಪರಿತಪಿಸುತ್ತಿದ್ದಾಗ ನಮ್ಮ ರಾಜ್ಯದಲ್ಲಿ ಉತ್ಪಾದನೆಯಾಗ್ತಿದ್ದ ಆಕ್ಸಿಜನ್ ಅನ್ನ ಕೇಂದ್ರ ಸರ್ಕಾರವು ಕಿತ್ತುಕೊಂಡು ಬೇರೆ ಕಡೆಗೆ ಕೊಟ್ಟಿತು. ನಂತರ ರಾಜ್ಯದ ಗೌರವಾನ್ವಿತ ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯಗಳು ಛೀಮಾರಿ ಹಾಕಿದ ಮೇಲೆ 1200 ಟನ್ ಆಕ್ಸಿಜನ್ ಅನ್ನ ರಾಜ್ಯಕ್ಕೆ ನೀಡಲಾಯಿತು. ಹಿಂದೆ ಗಣಿ ಹಗರಣ, ಈಗ ಭೂ ಸುಧಾರಣಾ ಕಾಯ್ದೆ. ಈ ಕಾಯ್ದೆಯಡಿ ಬಾಕಿ ಇದ್ದ ಹಳೆಯ ಕೇಸ್ಗಳನ್ನು ರದ್ದು ಮಾಡಿ ಕಾಯ್ದೆಗೆ ತಿದ್ದುಪಡಿ ತಂದಿದೆ. ಇದು ಗಣಿ ಹಗರಣಕ್ಕಿಂತ ದೊಡ್ಡ ಹಗರಣವಾಗಿದೆ. ಲೇಔಟ್ ಮಧ್ಯದಲ್ಲಿರುವ ಸರ್ಕಾರಿ ಜಮೀನುಗಳನ್ನು ರಿಯಲ್ ಎಸ್ಟೇಟ್ದಾರರಿಗೆ ಮಾರಾಟ ಮಾಡಲು ಈ ಕಾಯ್ದೆ ಸಹಾಯಕವಾಗಲಿದೆ. ಬಿಡಿಎ, ಕೆಐಎಡಿಬಿಗಳ ಡಿನೋಟಿಫಿಕೇಶನ್ ಮತ್ತು ಫೋರ್ಜರಿ ದಾಖಲೆಗಳ ಸೃಷ್ಟಿ ವಿಚಾರದಲ್ಲಿ ಸ್ವತಃ ಮಾಜಿ ಮುಖ್ಯಮಂತ್ರಿ ಹಾಗೂ ಇತರೆ ಕೆಲವು ಸಚಿವರು ಅನೇಕ ಪ್ರಕರಣಗಳಲ್ಲಿ ಆರೋಪಿಗಳಾಗಿದ್ದಾರೆ. ಇತ್ತೀಚೆಗೆ ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘ ರಾಜ್ಯ ಸರ್ಕಾರ ಪ್ರತಿಯೊಂದು ಕಾಮಗಾರಿಯಲ್ಲಿ 40%-ರಷ್ಟು ಕಮಿಷನ್ ನೀಡುವಂತೆ ಒತ್ತಾಯಿಸುತ್ತಿದೆ ಎಂದು ಆರೋಪಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ರು.
ಈ ವಿವಾದ ರಾಜ್ಯದಲ್ಲಿ ಭಾರಿ ಚರ್ಚೆಯನ್ನುಂಟು ಮಾಡಿತು. ಕೋವಿಡ್ ಮಕ್ಕಳ ಆರೋಗ್ಯದ ಮೇಲೂ ಗಂಭೀರ ಪರಿಣಾಮ ಬೀರುತ್ತದೆ ಎನ್ನುವ ಆತಂಕ ಕವಿದಿದ್ದಾಗ ಮಕ್ಕಳ ಪೌಷ್ಟಿಕಾಂಶಗಳನ್ನು ಹೆಚ್ಚಿಸುವ ಮೊಟ್ಟೆಗಳಿಗಾಗಿ ಮೀಸಲಿಟ್ಟ ಹಣವನ್ನು ತಿಂದು ಭ್ರಷ್ಟಾಚಾರದಲ್ಲಿ ಸಚಿವೆ ಶಶಿಕಲಾ ಜೊಲ್ಲೆ ಹೊಸ ದಾಖಲೆ ಬರೆದರು. ಕರ್ನಾಟಕಕ್ಕಿಂತ ಕೇರಳದಲ್ಲಿ ಅತಿ ಹೆಚ್ಚು ಜನರಿಗೆ ಕೋವಿಡ್ ತಗುಲಿತು. ಆದರೆ ಸಾವಿನ ಪ್ರಮಾಣ ಮಾತ್ರ ನಮ್ಮ ರಾಜ್ಯದಲ್ಲಿಯೇ ಹೆಚ್ಚಾಯಿತು. ವೈರಸ್ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳದೆ ಇದ್ದದೇ ಇದಕ್ಕೆ ಕಾರಣವಾಯಿತು. ಕಳೆದ ವರ್ಷ ಮೂರು ಹಂತಗಳಲ್ಲಿ ಕೋವಿಡ್ ಪ್ಯಾಕೇಜ್ ಅನ್ನು ಘೋಷಿಸಲಾಗಿತ್ತು. 2020ರಲ್ಲಿ ಎರಡು ಹಂತದಲ್ಲಿ 1772 ಕೋಟಿ ರೂಪಾಯಿಗಳ ಪ್ಯಾಕೇಜ್ ಘೋಷಣೆಯಾಯಿತು. ಇದರಲ್ಲಿ ಮುಸುಕಿನ ಜೋಳ ಬೆಳೆಗಾರರಿಗೆ ತಲಾ 5,000 ರೂಪಾಯಿಗಳಂತೆ 500 ಕೋಟಿ ರೂಪಾಯಿ ಮತ್ತು 40,250 ಆಶಾ ಕಾರ್ಯಕರ್ತೆಯರಿಗೆ ತಲಾ 3,000 ರೂಪಾಯಿಗಳಂತೆ 12.5 ಕೋಟಿ ರೂಪಾಯಿ ಘೋಷಣೆಯಾಯಿತು. ಇದರಲ್ಲಿ ಕಟ್ಟಡ ಕಾರ್ಮಿಕರ 824 ಕೋಟಿ ರೂಪಾಯಿಗಳನ್ನು ಕಳೆದರೆ ಉಳಿದದ್ದು 1460.52 ಕೋಟಿ ರೂಪಾಯಿಗಳು ಮಾತ್ರ. ಆದರೆ ಜನರಿಗೆ ತಲುಪಿದ್ದು ಕೇವಲ 800 ಕೋಟಿ ರೂಪಾಯಿಗಳು ಮಾತ್ರ. ಮಡಿವಾಳರು, ಕ್ಷೌರಿಕರಿಗೆ, ಸವಿತಾ ಸಮಾಜದವರಿಗೆ, ಆಟೋ ಟ್ಯಾಕ್ಸಿ ಚಾಲಕರಿಗೆ, ಬೀದಿ ಬದಿ ವ್ಯಾಪಾರಿಗಳಿಗೆ, ಹೂ ಹಣ್ಣು ತರಕಾರಿ ಬೆಳೆಗಾರರಿಗೆ ಪರಿಹಾರ ನೀಡುವುದಾಗಿ ಘೋಷಿಸಿದರು. ಆದರೆ ಈ ದುಡಿಯುವ ವರ್ಗಗಳ ಅರ್ಧದಷ್ಟು ಮಂದಿಗೂ ಪರಿಹಾರ ತಲುಪಿಲ್ಲ. 2021ರಲ್ಲಿ 1,250 ಕೋಟಿ ರೂಪಾಯಿಗಳ ಪ್ಯಾಕೇಜ್ ಘೋಷಣೆಯಾಯಿತು. ಆದರೆ ಸರ್ಕಾರವೇ ಬಿಡುಗಡೆ ಮಾಡಿರುವ ಅಂಕಿಅಂಶ ಗಮನಿಸಿದರೆ ಪ್ಯಾಕೇಜ್ ಮೊತ್ತ 1,111.82 ಕೋಟಿ ರೂಪಾಯಿ ಮಾತ್ರ. ಬೀದಿ ಬದಿ ವ್ಯಾಪಾರಿಗಳು ಮತ್ತಿತರರಿಗೆ 22 ಕೋಟಿ ರೂಪಾಯಿ, ಕೋವಿಡ್ನಿಂದ ಮರಣ ಹೊಂದಿದ ಕುಟುಂಬದ ಸದಸ್ಯರಿಗೆಂದು 250-300 ಕೋಟಿ ರೂಪಾಯಿಗಳು. ಇದಿಷ್ಟೇ ಈ ಬಾರಿಯ ಕೋವಿಡ್ ಪ್ಯಾಕೇಜ್. ಕಟ್ಟಡ ಕಾರ್ಮಿಕರ ಪರಿಹಾರ ಕೈಬಿಟ್ರೆ ಉಳಿಯುವುದು 612.82 ಕೋಟಿ ರೂಪಾಯಿಗಳು ಮಾತ್ರ. ಜನರು ಕೊರೋನಾ ಭೀತಿಯಲ್ಲಿ ನರಳುತ್ತಿದ್ದಾಗ ಭೂ ಸುಧಾರಣಾ ಕಾಯ್ದೆಯ ತಿದ್ದುಪಡಿ, ಕೃಷಿ ಒಪ್ಪಂದ ಕಾಯ್ದೆ, ಎಪಿಎಂಸಿಗಳನ್ನು ನಿಷ್ಕ್ರಿಯಗೊಳಿಸುವ ಕಾಯ್ದೆ, ಅಗತ್ಯ ವಸ್ತುಗಳ ಕಾಯ್ದೆಯನ್ನ ನಿಷ್ಕ್ರಿಯಗೊಳಿಸುವ ಕಾಯ್ದೆ, ಜಾನುವಾರು ಹತ್ಯಾ ನಿಷೇಧ ಕಾಯ್ದೆಯನ್ನ ಸುಗ್ರೀವಾಜ್ಞೆಗಳ ಮೂಲಕ ಜಾರಿಗೆ ತಂದ್ರು. ಅಲ್ಪಸಂಖ್ಯಾತ, ಹಿಂದುಳಿದವರು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಅನುದಾನಕ್ಕೆ ಇದೇ ಬಿಜೆಪಿ ಸರ್ಕಾರ ಕತ್ತರಿ ಹಾಕಿತು. 2018-19ಕ್ಕಿಂತ 2020-21ರಲ್ಲಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಗೆ 2024.6 ಕೋಟಿಗಳನ್ನು, ಪರಿಶಿಷ್ಟ ವರ್ಗಗಳ ಇಲಾಖೆಗೆ 897.4 ಕೋಟಿಗಳನ್ನು, ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಗೆ 944.88 ಕೋಟಿ ರೂಪಾಯಿಗಳಷ್ಟು ಅನುದಾನವನ್ನು ಕಡಿಮೆ ಮಾಡಲಾಯಿತು. ಬಿಜೆಪಿ ಸರ್ಕಾರ ಎರಡು ವರ್ಷಗಳಲ್ಲಿ 2,05,627 ಮನೆಗಳನ್ನು ನಿರ್ಮಿಸಿ ಕೇವಲ 3,619 ಕೋಟಿ ರೂಪಾಯಿಯನ್ನ ವಿನಿಯೋಗಿಸಿದೆ. 2020ರಲ್ಲಿ ಅತ್ಯಂತ ಕಳಪೆ ಸಾಧನೆ ಮಾಡಿದ ಇಲಾಖೆಗಳಲ್ಲಿ ವಸತಿ ಇಲಾಖೆಯೂ ಸೇರಿದೆ. ಬಜೆಟ್ನಲ್ಲಿ ವಸತಿ ಇಲಾಖೆಗೆ 4,334.14 ಕೋಟಿ ನಿಗದಿಪಡಿಸಿದ್ರು. ಆದರೆ ಬಿಡುಗಡೆ ಮಾಡಿದ್ದು ಕೇವಲ 2,355.96 ಕೋಟಿ ರೂಪಾಯಿ ಮಾತ್ರ. ಬಿಜೆಪಿ ಸರ್ಕಾರ ರಚನೆಯಾದ ಅಂದಿನಿಂದ ನಿರುದ್ಯೋಗದ ಪ್ರಮಾಣ ರಾಜ್ಯದ ಇತಿಹಾಸದಲ್ಲಿ ಯಾವ ಕಾಲದಲ್ಲೂ ಇಲ್ಲದಷ್ಟು ಪ್ರಮಾಣದಲ್ಲಿ ಬೆಳೆದು ನಿಂತಿದೆ. ಯುವ ಜನತೆಯ ಪಾಲಿಗೆ ಬಿಜೆಪಿ ಅಂದ್ರೆ ಭರವಸೆಗಳನ್ನ ಜಗಿದು ನುಂಗುವ ಪಕ್ಷವಾಗಿದೆ. ಕೇಂದ್ರದ 15ನೇ ಹಣಕಾಸು ಆಯೋಗವು ರಾಜ್ಯಕ್ಕೆ ದೊಡ್ಡ ಅನ್ಯಾಯ ಮಾಡಿತು. ಅದರಿಂದಾಗಿ 39,000 ಕೋಟಿ ರೂಪಾಯಿಗಳಷ್ಟು ಬರ್ತಿದ್ದ ತೆರಿಗೆ ಪಾಲಿನಲ್ಲಿ 18,000 ಕೋಟಿ ಕಡಿಮೆಯಾಯಿತು. 2021ರ ಮೇ ತಿಂಗಳ 14-18ರವರೆಗೆ ರಾಜ್ಯಕ್ಕೆ ಕಾಡಿದ ತೌಕ್ತೆ ಚಂಡಮಾರುತದಿಂದ ಕರಾವಳಿ ಜಿಲ್ಲೆಗಳು ತೀವ್ರ ನಷ್ಟವನ್ನ ಅನುಭವಿಸಿದ್ವು. ಪ್ರಧಾನಮಂತ್ರಿಗಳು ತೀವ್ರ ಪ್ರವಾಹ ಪೀಡಿತರಾಗಿದ್ದ ಕೇರಳ, ಕರ್ನಾಟಕ, ಗೋವಾ, ಮಹಾರಾಷ್ಟ್ರಗಳನ್ನ ಬಿಟ್ಟು ಗುಜರಾತಿಗೆ ಮಾತ್ರ ಭೇಟಿ ನೀಡಿ ಆ ರಾಜ್ಯಕ್ಕೆ ಮಾತ್ರ ಪರಿಹಾರ ಘೋಷಿಸಿದ್ರು. ಆ ಮೂಲಕ ಒಕ್ಕೂಟ ವ್ಯವಸ್ಥೆಗೆ ಬಿಜೆಪಿ ಸರ್ಕಾರ ದ್ರೋಹವೆಸಗಿತು. ಸುಮಾರು 8.5 ಲಕ್ಷ ಕೋಟಿ ರೂಪಾಯಿಗಳಷ್ಟು ಆಸ್ತಿ ಹೊಂದಿದ್ದ ಕರಾವಳಿ ಜನ ಕಟ್ಟಿ ಬೆಳೆಸಿದ್ದ ಕಾರ್ಪೊರೇಷನ್, ಕೆನರಾ, ವಿಜಯ ಮತ್ತು
ಸಿಂಡಿಕೇಟ್ ಬ್ಯಾಂಕ್ಗಳನ್ನು ಉತ್ತರದ ಬರೋಡಾ ಯೂನಿಯನ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗಳ ಜೊತೆ ವಿಲೀನಗೊಳಿಸಿದ್ರು. ಅವರನ್ನು ಬದುಕಿಸಲಿಕ್ಕಾಗಿ ನಮ್ಮ ಬ್ಯಾಂಕ್ಗಳನ್ನು ಮುಳುಗಿಸಿದ್ರು. ರಾಜ್ಯ ಸರ್ಕಾರ ಪ್ರತಿಭಟನೆಯನ್ನೇ ಮಾಡದೆ ಒಪ್ಪಿಗೆ ನೀಡಿತು. ಇದರಿಂದ ಕನ್ನಡದ ಯುವಕರಿಗೆ ಬ್ಯಾಂಕಿಂಗ್ ಉದ್ಯೋಗಾವಕಾಶಗಳು ತಪ್ಪಿಹೋದವು. ಜೊತೆಗೆ ಸದಾ ಚಟುವಟಿಕೆಯಲ್ಲಿರುವ ಮಲೆನಾಡಿನಲ್ಲಿ 2019 ಆಗಸ್ಟ್ನಿಂದ ಪ್ರತಿ ವರ್ಷ ಪ್ರವಾಹದೋಪಾದಿಯಲ್ಲಿ ಮಳೆ ಸುರಿದು ಬೆಟ್ಟಗಳು ಕುಸಿದು ಬಿದ್ದಿವೆ. ಅಡಿಕೆ, ಕಾಫಿ, ಮೆಣಸಿಗೆ ಕೊಳೆ ರೋಗ ಕಾಡ್ತಿದೆ. ಇದಕ್ಕೆ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ. ಸಚಿವರಾಗಿ ಸಮಾಜಮುಖಿ ಕೆಲಸ ಮಾಡಬೇಕಿದ್ದ ರಮೇಶ್ ಜಾರಕಿಹೊಳಿ ಸದಾನಂದ ಗೌಡ್ರದ್ದು ಎನ್ನಲಾದ ರಾಸಲೀಲೆ ವಿಡಿಯೋಗಳು ಜಾಲತಾಣಗಳಲ್ಲಿ ಹರಿದಾಡಿದ್ವು. ಹಾಗಾಗಿ ಇದು ಬಿಜೆಪಿ ಅಲ್ಲ ಬ್ಲೂಜೆಪಿ ಎಂದು ಜನ ಆಡಿಕೊಳ್ಳುವಂತಾಗಿದೆ. ಬಿಜೆಪಿಯ ಹಲವಾರು ಜನ ಸಚಿವರು, ಶಾಸಕರು ಇಂದಿಗೂ ನ್ಯಾಯಾಲಯದಿಂದ ನಿರ್ಬಂಧಕಾಜ್ಞೆಗಳನ್ನ ತಂದು ಓಡಾಡ್ತಿದ್ದಾರೆ. ಬೆಂಗಳೂರಿನ ಅಭಿವೃದ್ಧಿಗೆಂದು ತೆರಿಗೆ ವಸೂಲಿ, ತೆರಿಗೆ ಏರಿಕೆ ಪ್ರಕ್ರಿಯೆಗಳು ನಡೆಯುತ್ತಲೇ ಇದೆ. ಮೆಟ್ರೋ ಹೆಸರಿನಲ್ಲಿ ಸಾವಿರಾರು ಮರಗಳನ್ನು ಕಡಿದುರುಳಿಸಲಾಗ್ತಿದೆ. ಸಬರ್ಬನ್ ರೈಲು ಯೋಜನೆಗೆ ಕೇಂದ್ರ ಸರ್ಕಾರವು ಅನುದಾನ ನೀಡೋದಾಗಿ ಬಜೆಟ್ನಲ್ಲಿ ಘೋಷಿಸಿತ್ತು. ಇದಕ್ಕೆ ರಾಜ್ಯದ ಬಿಜೆಪಿ ಶೂರರೆಲ್ಲ ಸಂಭ್ರಮಿಸಿದ್ದು ಬಿಟ್ಟರೆ ಕೇಂದ್ರ ಸರ್ಕಾರ ಒಂದು ರೂಪಾಯಿಯೂ ಕೊಟ್ಟಿಲ್ಲ. ತುಮಕೂರು ದಾವಣಗೆರೆ, ತುಮಕೂರು ರಾಯದುರ್ಗ ರೈಲ್ವೆ ಯೋಜನೆಗಳಿಗೆ ಬೇಕಾದ ಭೂಮಿಯ ಸ್ವಾಧೀನ ಕೆಲಸಗಳು ಪೂರ್ಣಗೊಳ್ಳದೆ ನೆನೆಗುದಿಗೆ ಬಿದ್ದಿವೆ. ಒಟ್ಟಾರೆ ಕೇಂದ್ರ ರಾಜ್ಯಗಳ ಬಿಜೆಪಿ ಸರ್ಕಾರಗಳು ರಾಹು ಕೇತುಗಳಂತೆ ರಾಜ್ಯವನ್ನ ಬಾಧಿಸುತ್ತಿದೆ. ಇನ್ನು ಕೋವಿಡ್ ಸಮಯದಲ್ಲಿ ಲಕ್ಷಾಂತರ ಜನರು ಕೆಲಸ ಕಳಕೊಂಡು ಹಳ್ಳಿಗಳತ್ತ ತೆರಳಿದ್ರು. ಅದೆಷ್ಟೋ ಜನ ಸರಿಯಾಗಿ ಚಿಕಿತ್ಸೆ ಸಿಗದೆ ನಡುಬೀದಿಯಲ್ಲಿ ನರಳಿ ನರಳಿ ಜೀವ ಬಿಟ್ರು. ಸರ್ಕಾರ ಇದ್ಯಾವುದಕ್ಕೂ ನಮಗೂ ಸಂಬಂಧನೇ ಇಲ್ಲ ಎಂಬಂತೆ ಇದ್ದು ಬಿಟ್ಟಿತು. ಇದೀಗ ಸಿಎಂ ಬೊಮ್ಮಾಯಿ ಸರ್ಕಾರ ಜನಪರ ಆಡಳಿತ ನಡೆಸಲು ವಿಫಲವಾಗಿದೆ. ಇದನ್ನೆಲ್ಲವನ್ನ ಮುಚ್ಚಿ ಹಾಕಲು ಸರ್ಕಾರ ಧರ್ಮ ಧರ್ಮಗಳ ಮಧ್ಯೆ, ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಬೆತ್ತುತ್ತಿದೆ. ವೀಕ್ಷಕರೇ, ನೀವು ಗಮನಿಸಿರಬಹುದು, ಸ್ಥಳೀಯ ಪಕ್ಷಗಳು ಆಡಳಿತ ನಡೆಸ್ತಾ ಇರುವ ಕೇರಳ ಮತ್ತು ಆಂಧ್ರಪ್ರದೇಶ ಪ್ರತಿಯೊಂದು ಕ್ಷೇತ್ರದಲ್ಲೂ ಹೇಗೆ ಅಭಿವೃದ್ಧಿ ಹೊಂದಿದೆ ಎಂಬುದು. ಸ್ಕಾರ್ಫ್ ಕೇಸರಿ ಶಾಲು ವಿಚಾರದಲ್ಲಿ ಕಿಡಿ ಹೊತ್ತಿಸಿ ಆಟ ನೋಡ್ತಿರುವ ಸರ್ಕಾರ ಈ ಎರಡು ನೆರೆಯ ರಾಜ್ಯಗಳನ್ನ ನೋಡಿ ಕಲಿಯಬೇಕಾದದ್ದು ಬಹಳಷ್ಟಿದೆ. ಜಗನ್ ಸರ್ಕಾರ 2020 ರಾಜ್ಯದ ಎಲ್ಲಾ ಮಕ್ಕಳಿಗೆ ಪ್ರಾಥಮಿಕ ಶಿಕ್ಷಣವನ್ನ ಇಂಗ್ಲಿಷ್ ಮಾಧ್ಯಮದಲ್ಲೇ ನೀಡ್ತಿದೆ. ಶಾಲೆ ಬಿಟ್ಟ ಮಕ್ಕಳನ್ನ ಪುನಃ ಶಾಲೆಗೆ ಕಳುಹಿಸುವ ಪೋಷಕರಿಗೆ 15,000 ರೂಪಾಯಿ ಪ್ರೋತ್ಸಾಹ ಧನ ನೀಡ್ತಿದ್ದು ಮಕ್ಕಳ ದಾಖಲಾತಿಯಲ್ಲಿ ಸಾಕಷ್ಟು ಏರಿಕೆ ಕಂಡು ಬಂದಿದೆ. ಇದರಿಂದ ಬಾಲಕಾರ್ಮಿಕ ಸಮಸ್ಯೆಯೂ ನಿವಾರಣೆಯಾಗ್ತಿದೆ. ಬಂಡವಾಳ ಹೂಡಿಕೆಯಲ್ಲಿ 4ನೆಯ ಸ್ಥಾನದಲ್ಲಿದ್ದರೂ ರಾಜ್ಯ ಮಟ್ಟದ ಸರ್ಕಾರಿ ಸ್ವಾಮ್ಯದ ಉದ್ಯಮಗಳಲ್ಲಿ ಉದ್ಯೋಗ ಕಲ್ಪಿಸುವಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಬಂಡವಾಳ ಹೂಡಿಕೆ ಪ್ರಮಾಣಕ್ಕೆ ತಕ್ಕಂತೆ ಉದ್ಯೋಗಾವಕಾಶಗಳು ಯಾವುದೇ ರಾಜ್ಯದಲ್ಲಿ ಸೃಷ್ಟಿಯಾಗಿಲ್ಲ ಎಂದು ಎಸ್ಎಲ್ಪಿಇಗಳ ರಾಷ್ಟ್ರೀಯ ಸಮೀಕ್ಷೆ ತಿಳಿಸಿದೆ. ಆದರೆ ಉದ್ಯೋಗ ಸೃಷ್ಟಿಗೆ ಜಗನ್ ಸರ್ಕಾರ ಹೆಚ್ಚಿನ ಒತ್ತು ನೀಡಿದೆ. ಕೋವಿಡ್ ಸಂಕಷ್ಟದ ಸಮಯದಲ್ಲಿ ಆಂಧ್ರ ಸರ್ಕಾರ 1068 ಆಂಬ್ಯುಲೆನ್ಸ್ಗಳನ್ನು ಜನಸೇವೆಗಾಗಿ ಲೋಕಾರ್ಪಣೆಗೊಳಿಸಿದ್ರು. ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಜಗನ್ ಸರ್ಕಾರ ಮುಂದಿದೆ. ಆದರೆ ನಮ್ಮ ಸರ್ಕಾರ ಮತ್ತು ಪಕ್ಷಗಳು ಕುರ್ಚಿಗಾಗಿ ನಾನಾ ಕಸರತ್ತು ನಡೆಸ್ತಾ ಇರೋದು ವಿಪರ್ಯಾಸ. ಮುಂದಿನ ಚುನಾವಣೆಯನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಎಂದೂ ಇಲ್ಲದ ಹಿಜಾಬ್ ವಿಚಾರವನ್ನ ಮುಂದಿಟ್ಟುಕೊಂಡು ರಾಜ್ಯದ ಜನರನ್ನ ಅಸಲಿ ಸಮಸ್ಯೆಗಳಿಂದ ವಿಮುಖ ಮಾಡಲು ತಂತ್ರ ಹೂಡಿರುವ ಬಿಜೆಪಿ ನಾಯಕರು ರಾಜ್ಯದ ಜನತೆಗೆ ದ್ರೋಹ ಬಗ್ದಿದ್ದಾರೆ. ಇದರಿಂದ ಜನ ಎಚ್ಚೆತ್ತುಕೊಳ್ಳದಿದ್ದರೆ ಮತ್ತಷ್ಟು ಕಷ್ಟದ ದಿನಗಳು ಮುಂದಿದೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.